ಕಾಂಗ್ರೆಸ್ ಓಟ್ ಓಟ್ ಕೇಳಕ್ಕೆ ಬರ್ತಾರಲ್ಲ ಅಲ್ರಿ ನಿಮಗೆ ಯೋಗ್ಯತೆ ಇರಲಿಲ್ಲ ಆ ಹುಡುಗ ಮಣ್ಣು ಮಣ್ಣೆ ಗೆದ್ದು ಅಂತ ಕರೆ ತುಂಬಸೋನೆ ಓಟ್ ಹಾಕಿ ಹಾಕಿ ನಮ್ಮ ತಲೆ ಕೂದಲೇ ಉದುರೋದು ಕರ್ರಿಗಿದ್ದವೆಲ್ಲ ಬೆಳಗಾರು ನೀವು ಹಿಂಗಿದ್ರೆ ಹಿಂಗಾದ್ರಿ ಆದ್ರೆ ನಮ್ಮ ಕೆರೆ ತುಂಬಸಕ್ಕ ಹುಡುಗ ಬೇಕಾಗ್ತಲ್ರಿ ಅಂತ ಕೇಳ್ರಿ ಪಿಕ್ಚರ್ ಅಭಿ ಬಾಕಿ ಹೇ ಈಗ ಟ್ರೈಲರ್ ಮಾತ್ರ ಓಡ್ತಾ ಇದೆ ಟ್ರೈಲರ್ ಗೆ ಕೆಲವರಿ ಉರಿ ಹತ್ಕೊಂಡಿದೆ ಪಿಕ್ಚರ್ ಬಂದ್ರೆ ಜಗ 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 ಗುಣಿಬೇಕಾಗಿ ಅದೇನೋ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಡ್ತಾ ಇದಾರಲ್ಲ ಅಂತ ನಾನು ಹೇಳ್ತೆ ಅವರ ನಾಯಕರಿಗೆ ಎಲ್ಲಿ ನಿಲ್ಬೇಕು ಅನ್ನೋದೇ ಗ್ಯಾರಂಟಿ ಆಗಿದೆ पक्षद सोल ग्यारंटी आ पक्षद सोल ग्यारंटी इन ग्यारंटी को नन के सी बड़ी मतडक बर ऐन ए कुमार हेरु मतडती ना क्षेत्र के जन उपचुनाव ಕೊಟ್ಟ ಪರಮಸಿಯನ್ನ ಸಿಎಂ ರಾಜೇಶ್ ಗೌಡರ ನೇತೃತ್ವದಲ್ಲಿ ಈಡೇರಿಸಿದರು ಈ ಭಾಗದ ಸಂಸದರಾದಂತ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈಡೇರಿಸಿದವೆ ಕೆರೆ ನೀರು ತುಂಬಿಸುತ್ತೇವೆ ಅಂತ ಮಾತು ಕೊಟ್ಟಿದ್ವಿ ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಕಾಂಗ್ರೆಸ್ ಜನತಾ ದಳ ಅತ್ತತ್ರ ಅತ್ತತ್ರ 72 ವರ್ಷ ಈ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ರು ಮಾತು ಕೊಟ್ಟು ಮೋಸ ಮಾಡೋದು ಅವರಿಗಿರುವ ಹುಟ್ಟುಗಣ ನಾವು ಮಾತು ಕೊಟ್ಟೆ ತಲೆ ಹೋದ್ರು ಮಾತು ನಡೆಸುತ್ತೇವೆ ತಲೆ ಹೋದ್ರು ಮಾತು ನಡೆಸುತ್ತೇವೆ ನಮ್ಮ ನೀತಿ सबका साथ सबका विकास नम नीति बड़वरिगे बल कोडोदु नम नीति महिळेयर परवागि निल्लोदु नम नीति दलितरिगे शक्ति कोडोदु नम नीति अदक्कागि मीसलाति रैतरिगे ताकत्तु कोडोदु नम नीति किसान सम्मान योजने मूलक प्रति वर्ष रैतर खाते 10,000 रूपाय दुड्डु हाक्ता इरोदु कांग्रेस अल्ल जनता दल अल्ल भारतीय जनता पार्टी सरकार प्रधानमंत्री नरेंद्र मोदी अवरु यडियूरप्पनवरु बसवराज बोम्मायि अवरु नेतृत्व सरकार रैतर खाते दुड्डु हाक्तिरोदु यारु हाल हाक्तिरि कैयत्रि मनेयिंद हाल तंदु हाक्तिरि ನಿಮಗೆ ಹಾಲಿಗೆ ಸಬ್ಸಿಡಿ ಕೊಡೋದಕ್ಕೆ ಪ್ರಾರಂಭಿಸಿದ್ದು ಕಾಂಗ್ರೆಸ್ ಅಲ್ಲ ಹಾಲಿಗೆ ಸಬ್ಸಿಡಿ ಕೊಡೋದನ್ನ ಪ್ರಾರಂಭಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಡಿರಕ್ಕೆ ಇವತ್ತು 5 ರೂಪಾಯಿ ಹಾಲಿಗೆ ಸಬ್ಸಿಡಿ ಕೊಡ್ತವೆ ಒಂದು ಕಾಲ ಇತ್ತು ಮನೆ ಹಾಳುಪಟ್ಟಿ ಆಗ್ತಿತ್ತು ಸೊಸೈಟಿಯಿಂದ 10,000 ರೂಪಾಯಿ ಸಾಲ ತಗೊಂಡ್ರೆ 2,400 ರೂಪಾಯಿ ಬಡ್ಡಿ ಕಟ್ಟಬೇಕಿತ್ತು ಎಂತ ಬಡ್ಡಿ ಅದು ಮನೆ ಹಾಳಾದ ಬಡ್ಡಿ ಅಕಸ್ಮಾತ್ ಸಾಲ ಬಡ್ಡಿ ಕಟ್ಟದಿದ್ರೆ ಕುರ್ಚಿ ಕಡಿಮಿನ ಚಪ್ಪಲಿ ರಾಗಿ ಸೈಕಲ್ ಎತ್ತಿನ ಗಾಡಿನೂ ಬಿಡದಂಗೆ ಜಪ್ತಿ ಮಾಡ್ಕೊಂಡು ಹೋಗ್ತಿದ್ರು ಈಗ 5 ಲಕ್ಷ ರೂಪಾಯಿ ವರೆಗೆ ಒಂದೇ 1 ರೂಪಾಯಿ ಇಂಟ್ರೆಸ್ಟ್ ಇಲ್ಲ 5 ಲಕ್ಷ ರೂಪಾಯಿ ವರೆಗೆ ಇಂಟ್ರೆಸ್ಟ್ ಫ್ರೀ ಸಾಲ ಕೊಡುವಂತ ಯೋಜನೆಯನ್ನ ಜಾರಿಗೆ ತಂದಿತ್ತು ವಿಸ್ತರಣೆ ಮಾಡಿತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾನು ನಿಮ್ಮತ್ರ ಇಷ್ಟು ಮಾತ್ರ ಅಲ್ಲ ಮುಕ್ತ ಜನ ಒಳ್ಳೆ ಜನ ಕಾಡುಗೊಲ್ಲ ನಿಗಮ ಸ್ಥಾಪನೆ ಮಾಡಿ ನಮ್ಮ ಮಾರಣ್ಣ ಇಲ್ವಾ ಇಲ್ಲೇ ಪಕ್ಕದಾಗೆ ಅವರನ್ನ ಅಧ್ಯಕ್ಷರಾಗಿ ಘೋಷಣೆ ಮಾಡಿತ್ತು ಕಾಂಗ್ರೆಸ್ ಅಲ್ಲ ಜನತಾ ದಳ ಅಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ
ಜುಂಜಪ್ಪ ಕಾಡುಗಳ್ಳದ ಜನರ ಆರಾಧ್ಯ ದೈವ ಜುಂಜಪ್ಪ ಬೇರೆ ಅಲ್ಲ ಕೃಷ್ಣ ಪರಮಾತ್ಮ ಬೇರೆ ಅಲ್ಲ ಆ ಜುಂಜಪ್ಪನ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಬಿಜೆಪಿ ಸರ್ಕಾರ ಕೆಂಪೇಗೌಡ ಯಾವ ಗೌಡ ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇನ್ನು ಬಾಕಿ ಇದೆ ಯಾವುದು ಗೊತ್ತಾ ಉರಿ ಗೌಡ ತಂದೆ ನಂಜಿ ಪಿಕ್ಚರ್ ಅಭಿ ಬಾಕಿ ಹೇ ಈಗ ಟ್ರೈಲರ್ ಮಾತ್ರ ಓಡ್ತಾ ಇದೆ ಟ್ರೈಲರ್ ಗೆ ಕೆಲವರಿ ಉರಿ ಹತ್ತಕೊಂಡಿದೆ ಪಿಕ್ಚರ್ ಬಂದ್ರೆ ಟಗ 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 ಗುಣಿಬೇಕಾಗಿ ನಾನು ನಿಮ್ಮತ್ರ ವಿನಂತಿ ಮಾಡ್ತೇನೆ ಕೂಲಿ ಮಾಡಿದವರಿಗೆ ಕೂಲಿ ಕೊಡೋ ನ್ಯಾಯ ಹೌದೋ ಅಲ್ಲೋ ಕೆಲಸ ಮಾಡಿದವರಿಗೆ ವೋಟ್ ಕೊಡೋ ನ್ಯಾಯ ಹೌದೋ ಅಲ್ಲೋ ನಾವು ವೋಟ್ ಕೊಟ್ಟೆ ಕೊಡ್ತೇವೆ ಮತ್ತೆ ಗೆಲ್ಲಿಸ್ತೇವೆನ ರಾಷ್ಟ್ರೀಯ ಆಶೀರ್ವಾದ ನನಗೆ ಪತ್ರಕರ್ತರು ಕೇಳಿದ್ರು ರವಿ ಸರ್ ಅದೇನೋ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಡ್ತಾ ಇದಾರಲ್ಲ ಅಂತ ನಾನು ಹೇಳಿದೆ ಅವರ ನಾಯಕರಿಗೆ ಎಲ್ಲಿ ನಿಲ್ಲಬೇಕು ಅನ್ನೋದೇ ಗ್ಯಾರಂಟಿ ಆಗಿದೆ ಆ ಪಕ್ಷದ ಸೋಲು ಗ್ಯಾರಂಟಿ ಆ ಪಕ್ಷದ ಸೋಲು ಗ್ಯಾರಂಟಿ ಇನ್ನೇನ್ರಿ ಗ್ಯಾರಂಟಿ ಕೊಡ್ತಾರೆ ಇಲ್ಲಿ ನಮ್ಮ ಸಾಯಬ್ರು ಇದ್ದಾರೆ ಐಎಂಎ ಏನೋ ಐಎಂಎ ಶಾರದಾ ಚಿಟ್ ಫಂಡ್ ಯಾರು ಜಾಸ್ತಿ ಆಸೆ ತೋರಿಸ್ತಾರೆ ಅವರು ಮೋಸ ಮಾಡೋ ಗ್ಯಾರಂಟಿ ಯಾರು ಜಾಸ್ತಿ ಆಸೆ ತೋರಿಸ್ತಾರೆ ಅವರು ಮೋಸ ಮಾಡೋ ಗ್ಯಾರಂಟಿ ಇದು ಒಂದರ ಶಾರದಾ ಚಿಟ್ ಫಂಡ್ ತರ ಮೋಸ ಮಾಡೋದಕ್ಕೋಸ್ಕರ ಆಸೆ ತೋರಿಸ್ತಾ ಇದ್ದಾರೆ ಆಮೇಲೆ ಅಸ್ಲು ಇಲ್ಲ ಅಕಸ್ಮಾತ್ ನಂಬಿ ಕೆಟ್ರೆ ಗಂಟು ಹೋಯ್ತು ಗಂಟು ಹೋಯ್ತು ಗಂಟು ಹೋಯ್ತು ನಂಟು ಹೋಯ್ತು ಆ ಪರಿಸ್ಥಿತಿ ಯಾರು ಇವತ್ತು ನಂಬೋ ಸ್ಥಿತಿ ಇಲ್ಲ ಯಾರು ಇವತ್ತು ನಂಬೋ ಸ್ಥಿತಿ ಇಲ್ಲ ನಿಮ್ಮತ್ರ ನಾನು ವಿನಂತಿ ಮಾಡ್ತೇನೆ ನಮಗೆ ಕೂಲಿ ರೂಪದಲ್ಲಿ ಈ ಭಾಗದ ಕೆರೆ ತುಂಬಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜೇಶ್ ಅವರು ಹೆಂಗೆ ಅಂದ್ರೆ ನಾನು ನಾದರಿ ಎಂಎಲ್ಎ ಆಗಿದ್ದೀನಪ್ಪ ನಾವು 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಇವೆಲ್ಲ 120-130 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಈ ರಾಜೇಶ್ ಅಲ್ಲಪ್ಪ ಪ್ರೀತಮ್ ಸ್ಪೀಡ್ ಗಾಡಿಗಳು ಗಾಡಿಗಳು ನಾವು ಎರಡೇ ಟರ್ಮ್ ಮೂರ್ಮೂರು ಟರ್ಮ್ ಅಲ್ಲಿ ಮಾಡೋ ಕೆಲಸ ಇಲ್ಲವಾ ಇವೆಲ್ಲ ಮೂರ್ಮೂರು ವರ್ಷಕ್ಕೆ ಮಾಡಬೇಕು ನೀವು ಕೇಳಬೇಕು ಕಾಂಗ್ರೆಸ್ ಅವರು ಓಟ್ ಕೇಳಕ್ ಕೊಡ್ತಾರಲ್ಲ ಅಲ್ರಿ ನಿಮಗೆ ಯೋಗ್ಯತೆ ಇರಲಿಲ್ವ ಆ ಹುಡುಗ ಮನ್ ಮೊನ್ನೆ ಗೆದ್ದವನ್ ಕೆರೆ ತುಂಬಿಸೋನೆ ನಿಮಗೆ ಓಟ್ ಹಾಕಿ ಹಾಕಿ ನಮ್ ತಲೆ ಕೂದಲೇ ಉದ್ರೋದು ಕರ್ಗಿದ್ದವೆಲ್ಲ ಬೆಳಗಾರು ನೀವು ಹಿಂಗಿದ್ರೆ ಹಿಂಗಿದ್ದ ಹಿಂಗಾದ್ರಿ ಆದ್ರೆ ನಮ್ ಕೆರೆ ತುಂಬಿಸಕ್ಕ ಹುಡುಗಬೇಕಾಗಲ್ರಿ ಅಂತ ಕೇಳ್ರಿ ಹೇಳಬೇಕು ಅಷ್ಟು ಮಾತ್ರ ಅಲ್ಲ ಅಷ್ಟು ಮಾತ್ರ ಅಲ್ಲ ಕೆಲವನ್ನ ಊರೋದು ಬಿಡಬಾರದು ಮೂರು ಹೊರಗೆ ಏನ್ ಲೆಕ್ಕಾಚಾರ ಮಾಡಿ ಊರಿಂದ ಹೊರಗೆ ಕರೆಸ್ಬಿಡ್ಬೇಕು ತಯಾರಿದ್ದೀರಾ ಜನತಾದಳ ಕಾಂಗ್ರೆಸ್ನವ್ರನ್ನ ಊರೊಳಗೆ ಬಿಟ್ಕೋಬೇಡಿ ಊರೊಳಗೆ ಲೆಕ್ಕಾಚಾರ ಚುಕ್ತ ಮಾಡಿ ಅಲ್ಲೇ ಹೊರಗೆ ಕಳಿಸಿ ಊರೊಳಗೇನಿದ್ರು ಬಿಜೆಪಿಯ ದೇವರು ಬರಬೇಕು ಕಮಲದ ಹೂವನ್ನು ಅರಳಿಸ್ಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಬೇಕು ನರೇಂದ್ರ ಮೋದಿಯವರ ಬೆಂಬಲಕ್ಕೆ ನಿಲ್ಲಬೇಕು ಬಸವರಾಜ ಬೊಮ್ಮಾಯಿಯವರ ಬೆಂಬಲಕ್ಕೆ ನಿಲ್ಲಬೇಕು ಜನರ ಬೆಂಬಲಕ್ಕೆ ನಾವಿರ್ತೇವೆ ಅಂತ ಹೇಳಿ ಇದು ವಿಜಯದ ಸಂಕಲ್ಪ ನಮ್ಮದು ವಿಜಯ ಶಿರಾ ಕ್ಷೇತ್ರದ ಜನರು ಇದು ನಿಮ್ಮೆಲ್ಲರ ವಿಜಯ ಭಾರತೀಯ ಜನತಾ ಪಾರ್ಟಿಯ ವಿಜಯ ಅಂತ ಹೇಳಿದ್ರೆ ಇದು ನಿಮ್ಮೆಲ್ಲರ ವಿಜಯ ನಿಮ್ಮೆಲ್ಲರ ವಿಜಯಕ್ಕಾಗಿ